ಶೇಖರಿ, ಅಂತೂ ನಿನ್ನ ಮಗಳ ಕಷ್ಟ ದಿನಗಳು ಕಳೆದು ಸುಖ ದಿನಗಳು ಬಂದಾಗಾಯ್ತು. ಪಾಪ, ಏನೆಲ್ಲ ಆಗೋಯ್ತು ಅವಳ ಬದುಕಿನಲ್ಲಿ. ಎಲ್ಲೋ ಇದ್ಲು, ಏನೋ ಆದ್ಲು, ಇಲ್ಲಿಗೆ ಬಂದ್ಲು, ಸುಂದರಿ ಜಾಗ ತುಂಬಿದ್ಲು. ನಿನಗೂ ಲಲಿತನಿಗೂ ಸುಂದರಿ ನೆನಪು ಬರದೇ ಇರೋ ಹಾಗೆ ನೋಡ್ಕೊಂಡ್ಲು. ಮೊದ್ಮೊದ್ಲು ನನಗೆ ಅವಳನ್ನ ಒಪ್ಕೊಳ್ಳೋದೇ ಕಷ್ಟ ಆಯ್ತು. ಅದಕ್ಕೆ ಅವಳಿಗೆ ಅಷ್ಟೆಲ್ಲ ಕಷ್ಟ ಕೊಟ್ಟೆ. ಆಮೇಲೆ ಗೊತ್ತಾಯ್ತು ಅವಳಿಂದಲೇ ಈ ಮನೆಯಲ್ಲಿ ಸ್ವಲ್ಪನಾದರೂ ನಗು ಇದೆ ಅಂತ. ಆಮೇಲೆ ನೋಡು, ನನ್ನ ಮೊಮ್ಮಗಳೇ ಆಗ್ಬಿಟ್ಲು. ಈಗ ಮದುವೆಯಾಗಿ ತಾಯಿ ಆಗ್ತಿದ್ದಾಳೆ. ತಾಯಿ ಮಗು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಹೌದಮ್ಮ, ನಾವಂತೂ ಅವಳನ್ನೇ ಇನ್ನೂ ಮಗು ಅನ್ಕೊಂಡಿದ್ದೀವಿ. ಈಗ ಅವಳಿಗೆ ಒಂದು ಮಗು. ನಮ್ಮನೆಯಲ್ಲಿ ತೊಟ್ಟಲು ಕಟ್ಟಿ ಎಷ್ಟೋ ವರ್ಷಗಳಾಗಿದೆ. ಮಗು ಅಂಬೆಗಾಲಿಡ್ತಾ ತೊದಲು ಮಾತಾಡ್ತಾ ಓಡಾಡ್ಕೊಂಡಿದ್ರೆ ಈ ಮನೆ ನಂದು ಗೋಕುಲ ಅನ್ಸ್ಬಿಡುತ್ತಮ್ಮ. ಒಟ್ಟಿನಲ್ಲಿ ಜಾಜಿ ಈ ಮನೆ ಬೆಳಗ್ಬಿಟ್ಲು. ಆ ಬೆಳಕು ಸದಾ ಈ ಮನೆಯಲ್ಲಿ ಇದ್ರೆ ಸಾಕು. ಅಮ್ಮ ತಾಯಿ, ಜಾಜಿ ಹೆರಿಗೆ ದಿನ ಹತ್ರ ಬಂತು. ಹುಡುಗಿ ಯಾವುದೇ ಕಂಟಕ ಇಲ್ಲದೆ ನಿರಾಯಾಸವಾದ ಸುಖಪ್ರಸವ ಆಗಿ ಶ್ರೀಚಕ್ರ ರೂಪಿ ಶಿಶು ಈ ಭೂಮಿಗೆ ಬರೋ ಹಾಗೆ ಮಾಡು ತಾಯಿ. ಆ ಶಿಶುವನ್ನು ಕಣ್ಣು ತುಂಬ ನೋಡ್ತಾ ನನ್ನ ಜನ್ಮನ ಸಾರ್ಥಕ ಮಾಡ್ಕೊಳ್ತೀನಿ. ಮಂದಾರಿಗೆ, ಜಾಜಿಗೆ, ಅವ್ರ ಮನೆಯವ್ರಿಗೆಲ್ಲ ಸುಖ ನೆಮ್ಮದಿಯನ್ನು ಕೊಡು ತಾಯಿ. ಶ್ರೀಚಕ್ರವನ್ನು ದುಷ್ಟರಿಂದ ಪಾರು ಮಾಡು ತಾಯಿ, ಕಾಪಾಡು. ದೇಶಿಕರೆ, ಕಡ್ಕಿ ಮತ್ತು ವಿರೂಪಾಕ್ಷಾಸ್ತ್ರಿಗಳು ಮತ್ತೆ ಒಂದಾಗ್ಬಿಟ್ರು. ಅವರಿಬ್ರು ಏನೇನೋ ಮಾತಾಡ್ಕೊಂಡು ತುಂಬ ಆವೇಶದಿಂದ ಶೇಖರಿ ಮನೆ ಕಡೆ ಹೋದರು. ನೀವು ಶಾಸ್ತ್ರಿಗಳೇನಾದರೂ ಸಿಕ್ಕಿದ್ರೆ ಹೇಳು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳೋಣ ಅಂತ ಬಂದೆ. ತುಂಬ ಸಿಟ್ಟಲ್ಲಿದ್ದಾಗಿತ್ತು, ಏನಾದರೂ ಅನಾಹುತ ಮಾಡಿದ್ರು ಮಾಡಬಹುದು. ಹೌದಾ, ಸರಿ ನೀನು ಹೋಗು, ಬೇರೆ ಯಾರಿಗೂ ಈ ವಿಷಯ ಹೇಳಬೇಡ, ನಾನು ನೋಡ್ಕೋತೀನಿ. ಸರಿ ದೇಶಕ್ಕೆ.